ಟಿಎಂಸಿ ಸಂಸದೆ ಮಹುವಾ ಮೊಯ್ತ್ರಾ ವಿರುದ್ಧದ ಖಾಸಿಗಾಗಿ ಪ್ರಶ್ನೆ ಆರೋಪಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಉದ್ಯಮಿ ಗೌತಮ್ ಅದಾನಿ ಅವರನ್ನ ಟಾರ್ಗೆಟ್ ಮಾಡೋಕೆ ಮಹುವಾ ಮೊಯ್ತ್ರಾ ತಮಗೆ ಸಂಸತ್ ಖಾತೆಯ ಲಾಗಿನ್ ಐಡಿ ನೀಡಿದ್ರು ಅಂತ ಉದ್ಯಮಿ ದರ್ಶನ್ ಹಿರಾನಂದಾನಿ ಒಪ್ಪಿಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ವಾಗ್ದಾಳಿ ನಡೆಸಲು ಇರುವುದು ಒಂದೇ ಮಾರ್ಗ ಎಂಬ ಅನಿಸಿಕೆ ಸಂಸದೆಯಲ್ಲಿತ್ತು. ಈ ಕಾರಣದಿಂದಾಗಿ ಅದಾನಿ ಸಮೂಹದ ವಿರುದ್ಧ ಪ್ರಶ್ನೆಗಳನ್ನು ರೂಪಿಸಲು ತಮಗೆ ಸಂಸತ್ ಖಾತೆಯ ಲಾಗಿನ್ ಐಡಿ ನೀಡಿದ್ರು ಎಂದು ಹಿರಾನಂದಾನಿ ಮೂರು ಪುಟಗಳ ಅಫಿಡವಿಟ್ ಸಲ್ಲಿಸಿದ್ದಾರೆ. ಮೊಯ್ತ್ರಾ ವಿರುದ್ಧ ಬಿಜೆಪಿ ಸಂಸದೆ ನಿಶಿಕಾಂತ್ ದುಬೆ ಮಾಡಿರುವಂತಹ ಕೆಲವು ಆರೋಪಗಳಲ್ಲಿ ಹಿರಾನಂದಾನಿ ತಪ್ಪೊಪ್ಪಿಕೊಂಡಿದ್ದ. ಆದರೆ ತಮ್ಮ ಎದುರಾಳಿ ಉದ್ಯಮಿ ಅದಾನಿ ಸಮೂಹವನ್ನು ಟಾರ್ಗೆಟ್ ಮಾಡಲು ಹಿರಾನಂದಾನಿ ಸಮೂಹದ ಪರವಾಗಿ ಮೊಯ್ತ್ರಾ ಅವರು 50 ಪ್ರಶ್ನೆಗಳನ್ನು ಸಂಸತ್ನಲ್ಲಿ ಕೇಳಿದ್ರು ಎಂಬ ಮುಖ್ಯ ಆರೋಪದ ಬಗ್ಗೆ ಅದರಲ್ಲಿ ಅವರು ಉಲ್ಲೇಖ ಮಾಡಿಲ್ಲ. ಇದಕ್ಕೆ ಪ್ರತಿಯಾಗಿ ಮೊಯ್ತ್ರಾ 2 ಪುಟಗಳ ಹೇಳಿಕೆ ಹಾಗೂ 5 ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಪ್ರಧಾನಿ ಕಚೇರಿಯು ಹಿರಾನಂದಾನಿ ಅವರ ತಲೆಗೆ ಗನ್ ಇರಿಸಿದ್ದು ಬಿಳಿ ಹಾಳೆ ಮೇಲೆ ಸಹಿ ಮಾಡಿಸಿಕೊಂಡಿದೆ. ಬಳಿಕ ಅದನ್ನು ಮಾಧ್ಯಮಗಳಿಗೆ ಸೋರಿಕೆ ಮಾಡಿದೆ ಎಂದು ಅಫಿಡವಿಟ್ನಲ್ಲಿ ಅಂಶಗಳನ್ನು ಅಲ್ಲಗಳೆದಿದ್ದಾರೆ. ಹಾಗೂ ವಿಚಾರಣೆಗೆ ಕರೆದರೆ ಸಿಬಿಐ ಅಥವಾ ಸದನದ ನೀತಿ ಸಮಿತಿ ಮುಂದೆ ಉತ್ತರಿಸುತ್ತೇನೆ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ.